ಬಂದಿದ್ದೀನಿ ನೋಡು. ನೀನೇನಪ್ಪ ಈ ಮಹಾಕಾವ್ಯ ಬರೆದಿದ್ದು? ಏನ ಈ ಲೆಟ್ರು? ನಂದಿನಿ, ನಮ್ಮಿಬ್ಬರ ಹೃದಯಗಳು. ನಾನೇ ಬರೆದಿದ್ದು. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಪೂರ್ತಿ ಯೋಚನೆ ಮಾಡ್ಕೊಂಡೆ ಪತ್ರ ಬರೆದ್ಯಾ? ಹೌದು. ನಿನಗಿಷ್ಟೊಂದು ಧೈರ್ಯ ಬಂದಿದೆ ಅಂದ್ಮೇಲೆ ನನ್ನ ಎದುರಿಗೆ ಹೇಳ್ಬಿಡು, ನಂದಿನಿ ಕಂಡ್ರೆ ನಿನಗೆಷ್ಟು ಪ್ರೀತಿ ಅಂತ. ನಂದಿನಿ ನನ್ನ ಪ್ರಾಣ, ನನ್ನ ಪ್ರಾಣ, ನನ್ನ ಸರ್ವಸ್ವ. ಸಾಕ? ಇನ್ನೂ ಒಂದ್ಸಲ ಹೇಳ್ಬೇಕಾ ಗೌಡ? ನಾಯಕ್ರೆ, ವಿಕ್ಕಿ, ಡ್ಯಾಡಿ. ಓಹೋ, ಈ ಪ್ರಾಣಿ ವಂಶೃಕ್ಷಣ ಇದು ಕರೆಕ್ಟ್ ಆಗಿದೆ. ಗೋಡೌನೆ ಹಿಂಗಿದ್ಮೇಲೆ ಶೋರೂಮ್ ಹಿಂಗೆ ತಾನೆ ಇರ್ಬೇಕು, ಕರೆಕ್ಟ್ ಆಗಿದೆ. ವಯಸ್ಸು, ಹುಡುಗರು ಒಂಚೂರು ಅಲ್ಲಿ ಇಲ್ಲಿ ಕೈಕಾಲು ಅಡಸ್ತಾರಪ್ಪ, ಆದ್ರೆ ಮನೆ ಹೆಂಗಸರೇ ಮರ್ಯಾದೆ ಗಂಜದೆ ಇದ್ರೆ. ನಾಯಕ್ರೆ, ಮೈ ಮೇಲೆ ಎಚ್ಚರ ಇರ್ಲಿ, ತಗೋ. ನಿಜ ಹೇಳಿದ್ರೆ ಎಲ್ರಿಗೂ ಮೈ ಉರಿ. ನನ್ನ ಮಗನ್ ಕ್ಯಾರೆಕ್ಟರ್ ಹೇಗೆ ಇರ್ಲಿ, ತಮಗಿಂತ ವಾಸಿ ಬೇರೆಯವ್ರಿಗಿರ್ಲಿ, ಸ್ವತಃ ತಮ್ಗೆ ಗೊತ್ತಿಲ್ಲ ಊರ್ ತುಂಬಾ ಅದೆಷ್ಟ್ ಜನ ಮಕ್ಳು ಅಪ್ಪ ಅಪ್ಪ ಅಂತ ಓಡಾಡ್ತಿದಾರೋ ಅಂತ. ಯೋ, ಏನಯ್ಯ ಮಾತಾಡ್ತಿದ್ಯಾ ನೀನು? ಏ ಹುಡುಗ, ನಿಜ ಹೇಳು, ನಾನು ಯಾವತ್ತಾದ್ರೂ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿದಿನ? ಇಲ್ವಲ್ಲ. ಮತ್ತೆ ಮತ್ತೆ ಏನ್ ಮತ್ತೆ? ನಾನು ಹೇಳಿದ್ದು ಇವ್ರ ಮಗಳ ನಂದಿನಿ ಬಗ್ಗೆ. ನನ್ ಮಗಳ್, ನನ್ ಮಗಳ ನಂದಿನಿ? ನೀ ಸುಳ್ಳು ಹೇಳ್ತಾನೇನು? ಅಯ್ಯಾಗುರೇ ಚನ್ವೀರೇಶ, ಇವನ್ ಸುಳ್ಳು ಹೇಳ್ತಾನೇನು? ಸುಳ್ಳು! ಅಯ್ಯೋ ರಾಮ, ನಂಗೇನು ಆಗ್ತಾ ಇದೆ ದೇವ್ರೇ? ಇವಳಿಗೆ ಯಾರಾದ್ರೂ ಹೇಳ್ರಪ್ಪ, ಯಾವ ಮಗಳೇ? ನಿಜ ಹೇಳಿ, ನನಗ್ ಗೊತ್ತಿಲ್ದಂಗೆ ನಿಮ್ಗೆ ಇನ್ನೂ ಎಷ್ಟು ಜನ ಹೆಂಡತಿ ಮಕ್ಳಿದ್ದಾರೆ ಹೇಳಿ. ಅಯ್ಯೋ ಚನ್ವೀರೇಶ, ಅಷ್ಟು ಗೊತ್ತಾಗಲ್ವಾ? ಅವ್ನು ಹೇಳ್ತಿರೋ ಸುಳ್ಳು ಸುಳ್ಳು ಕಣೆ. ಹೇಯ್, ಯಾರ್ಗ್ ಹೇಳ್ತಾ ಇದ್ಯಾ? ಸುಳ್ಳು ಹೇಳ್ತಾ ಇರೋದು ನೀನು. ನಾನ್ ದಿನ ಅವಳು ಇಲ್ಲ ಡ್ರಾಪ್ ಮಾಡಿ ಹೋಗ್ತಿದ್ದೆ. ತಳಿರಿ ತಳಿರಿ ತಳಿರಿ, ಈಗ ಹುಡುಗಿ ಎಲ್ಲಿದ್ದಾಳ? ಈ ಮುದ್ಕ ಅವಳನ್ನೆಲ್ಲ ಬಚ್ಚಿಟ್ಟಿರ್ಬೇಕು ಡ್ಯಾಡಿ. ಅರ್ಥ ಮಾಡ್ಕೊಳ್ಳಿ. ಆ ಹುಡುಗಿ ಕಾಂಟ್ಯಾಕ್ಟ್ ನಂಬರ್ ಏನಾದ್ರೂ ಇದೆಯಾ? ಹ್ಮ್, ಒಂದ್ ನಂಬರ್ ಕೊಟ್ಟಿದ್ದಾಳೆ, ಫೋನ್ ಮಾಡು ಅವಳಿಗೆ, ಕರೆಸ ಅವಳನ್ನ ಇಲ್ಲಿಗೆ. ಕರಿ ಕರಿ ಇಲ್ಲಿಗೆ. ನನ್ನ ಹೆಂಡತಿ ನೀವನ್ನೇ ಪಟಾಯಿಸಿರ್ಬೇಕು.